ಬಿಜೆಪಿ ಮೇಯರ್ ಉಪಮೇಯರ್ ಅಭ್ಯರ್ಥಿಗಳು ಕೊನೆಗೂ ಕೂಡ ಫೈನಲ್ ಆಗಿದ್ದಾರೆ. ಮೇಯರ್ ಅಭ್ಯರ್ಥಿಯಾಗಿ ಗೌತಮ್ ಕುಮಾರ್ ಜೈನ್ ಆಯ್ಕೆಯಾಗಿದ್ದಾರೆ. ಇನ್ನು ಗೌತಮ್ ಜೋಗುಪಾಳ್ಯ ವಾರ್ಡ್ನ ಕಾರ್ಪೊರೇಟರ್, ಇವರು ಮೇಯರ್ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಗೌತಮ್ ಕುಮಾರ್ ಜೈನ್ ಆಯ್ಕೆಯಾಗಿದ್ದಾರೆ. ಇವರು ಜೋಗುಪಾಳ್ಯ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ಉಪಮೇಯರ್ ಆಗಿ ಗುರುಮೂರ್ತಿ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಇವರು ಹೆಚ್ ಎಸ್ ಆರ್ ಲೇಔಟ್ ನ ಕಾರ್ಪೊರೇಟರ್. ಕೊನೆಗೂ ಕೂಡ ಒಂದಲ್ಲದ ನಡುವೆಯೂ ಕೂಡ ಬಿಜೆಪಿ ತನ್ನ ಅರ್ಧ ಅಭ್ಯರ್ಥಿಯನ್ನ ಈಗ ಪ್ರಕಟ ಮಾಡಿದೆ. ಮೇಯರ್ ಅಭ್ಯರ್ಥಿಯಾಗಿ ಗೌತಮ್ ಕುಮಾರ್ ಜೈನ್, ಉಪಮೇಯರ್ ಆಗಿ ಗುರುಮೂರ್ತಿ ರೆಡ್ಡಿ. ಗೌತಮ್ ಕುಮಾರ್ ಜೈನ್ ಜೋಗುಪಾಳ್ಯ ವಾರ್ಡ್ನ ಕಾರ್ಪೊರೇಟರು, ಗುರುಮೂರ್ತಿ ರೆಡ್ಡಿ ಹೆಚ್ ಎಸ್ ಆರ್ ಲೇಔಟ್ ನ ಕಾರ್ಪೊರೇಟ್. ನಿನ್ನೆ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ನಡೀತು ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಆದರೆ ಫೈನಲ್ ಆಗಿರಲಿಲ್ಲ. ಬಹಳ ಗೊಂದಲಗಳಿತ್ತು ಬಿಜೆಪಿಯ ಒಳಗೆ, ಬಹಳ ಗೊಂದಲಗಳಿತ್ತು. ಆದ್ರೆ ಇವತ್ ಬೆಳಿಗ್ಗೆ ಫೈನಲ್ ಆಗಿದೆ. ಉಪಮೇಯರ್ ಆಯ್ಕೆ ನಿರ್ಧಾರದಲ್ಲಿ ಮತ್ತೆ ಗೊಂದಲ ಆಗಿದೆ ಅಂತ ಈಗ ಮತ್ತೆ ಗೊಂದಲ ಆಗಿದೆ. ಗುರುಮೂರ್ತಿ ರೆಡ್ಡಿ ಪರ ಕಟ್ಟೆ ಸತ್ಯನಾರಾಯಣ್ ಬ್ಯಾಟಿಂಗ್ ಮಾಡಿದ್ದಾರೆ, ಆದ್ರೆ ದಿಢೀರ್ ಉಪಮೇಯರ್ ಅಭ್ಯರ್ಥಿ ಬದಲಾವಣೆ ಆಗಿದೆ ಅಂತೆ ಬಿಜೆಪಿಯಲ್ಲಿ. ಅದೇ ನಾನು ಆಗ್ಲೇ ಹೇಳಿದೆ, ಕೊನೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಿರುತ್ತೆ ಅಂತ. ಉಪಮೇಯರ್ ಆಯ್ಕೆ ನಿರ್ಧಾರದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ಬಿಜೆಪಿಯಲ್ಲಿ. ಗುರುಮೂರ್ತಿ ರೆಡ್ಡಿ ಅವರ ಪರ ಈಗ ಕಟ್ಟೆ ಸತ್ಯನಾರಾಯಣ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಆದ್ರೆ ದಿಢೀರ್ ಉಪಮೇಯರ್ ಅಭ್ಯರ್ಥಿ ಬದಲಾವಣೆ ಆಗಿದೆ. 9:30 ಒಳಗೆ ಅಲ್ಲಿ ನಾಮಪತ್ರ ಸಲ್ಲಿಸಬೇಕು, ಆದ್ರೆ ಇನ್ನೂ ಕೂಡ ಸರಿಯಾದ ಅಭ್ಯರ್ಥಿಯ ಆಯ್ಕೆ ಆ ಒಂದು ಪ್ರಕ್ರಿಯೆಯನ್ನು ಮುಗ್ದಿಲ್ಲ ಬಿಜೆಪಿಯಲ್ಲಿ. ಉಪಮೇಯರ್ ಆಯ್ಕೆ ನಿರ್ಧಾರದಲ್ಲಿ ಮತ್ತೆ ಗೊಂದಲ ಆಗಿದೆ. ಗುರುಮೂರ್ತಿ ರೆಡ್ಡಿ ಪರ ಕಟ್ಟೆ ಸತ್ಯನಾರಾಯಣ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ, ಆದ್ರೆ ಕೊನೆ ಕ್ಷಣದಲ್ಲಿ ದಿಢೀರಂತ ಉಪಮೇಯರ್ ಅಭ್ಯರ್ಥಿ ಬದಲಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೋಹನ್ ರಾಜ್ ಪರ ಆರ್ ಅಶೋಕ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮೋಹನ್ ಮೊದಲಿಗೆ ಗುರುಮೂರ್ತಿ ರೆಡ್ಡಿ ಅವರು ಉಪಮೇಯರ್ ಅಭ್ಯರ್ಥಿ ಅಂತ ಹೇಳಿದ್ರು, ಆದ್ರೆ ಈಗ ನೋಡ್ತಾ ಇದ್ರೆ ಇಲ್ಲಿ ಮೋಹನ್ ಉಪಮೇಯರ್ ಅಭ್ಯರ್ಥಿ ಮೋಹನ್ ಅಂತ ಹೇಳಲಾಗ್ತಾ ಇದೆ. ಇವರು ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಉಪಮೇಯರ್ ಆಯ್ಕೆ ನಿರ್ಧಾರದಲ್ಲಿ ಮತ್ತೆ ಗೊಂದಲ ಆಗ್ತಾ ಇದೆ. ಬಹಳ ಗೊಂದಲ ಇದೆಯಪ್ಪ ಬಿಜೆಪಿಯಲ್ಲಂತೂ, ಬಹಳ ಗೊಂದಲ. ಯಾಕಂದ್ರೆ ಇಲ್ಲಿ ಇದೀಗ ಶುರುವಾಗಿರ್ತಂತ, ಈಗ ಇತ್ತೀಚೆಗೆ ಶುರುವಾಗಿರೋದಿದು. ಯಾಕಂದ್ರೆ ಯಾವಾಗ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದ್ರು ಆವಾಗ ಶುರುವಾಯ್ತು ನೋಡಿ ಎರಡು ಬಣ. ಎಸ್, ಬೆಂಗಳೂರಿನಲ್ಲಿ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ, ಉಪಮೇಯರ್ ಅಭ್ಯರ್ಥಿ ಮೋಹನ್ ರಾಜ್ ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಮೋಹನ್ ರಾಜ್ ಅವ್ರನ್ನ ಉಪಮೇಯರ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೀವಿ, ಬಿಜೆಪಿ ಅಭ್ಯರ್ಥಿಯಾಗಿ, ಬಿಜೆಪಿಯ ಮೇಯರ್ ಅಭ್ಯರ್ಥಿಯಾಗಿ ಗೌತಮ್ ಕುಮಾರ್ ಜೈನ್ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಗೌತಮ್ ಕುಮಾರ್ ಜೈನ್ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಮೋಹನ್ ರಾಜ್ ಅವ್ರನ್ನ ಕೊನೆ ಕ್ಷಣದ ಬದಲಾವಣೆ ಇದು. ಉಪಮೇಯರ್ ಬಿಜೆಪಿಯಿಂದ ಅಭ್ಯರ್ಥಿ, ಉಪಮೇಯರ್ ಅಭ್ಯರ್ಥಿ ಮತ್ತೊಬ್ಬ ಆಕಾಂಕ್ಷಿ ಪದ್ಮನಾಭ ರೆಡ್ಡಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರಂತೆ. ಬಿಜೆಪಿ ಅಭ್ಯರ್ಥಿಯಾಗಿ ಒಂದು ಕಡೆ ಗೌತಮ್ ಕುಮಾರ್ ಜೈನ್ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ 9:00, ಮತ್ತೊಬ್ಬ ಆಕಾಂಕ್ಷಿ ಪದ್ಮನಾಭ ರೆಡ್ಡಿ ಕೂಡ ನಾಮಪತ್ರ ಸಲ್ಲಿಸ್ತಾರೆ. ಹಾಗಾದ್ರೆ ರೆಬಲ್ ಆಗ್ಬಿಟ್ರ ಬಿಜೆಪಿ ಹಿರಿಯ ಪಾಲಿಕೆ ಸದಸ್ಯರೆಲ್ಲರೂ ಕೂಡ ಮನಸ್ತಾಪ ಬಂದ್ಬಿಡ್ತಾ. ಹಾಗಾದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೌತಮ್ ಕುಮಾರ್ ಜೈನ್ ಅವರನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಬಿಜೆಪಿ ಆಯ್ಕೆ ಮಾಡ್ಕೊಂಡಿದೆ. ಹಾಗಾಗಿ ಹಿರಿಯ ಪಾಲಿಕೆ ಸದಸ್ಯರೆಲ್ಲ ಇದಾರಲ್ಲ, ಬಹಳ ವರ್ಷದಿಂದ ಅವರು ಪಾಲಿಕೆಯಲ್ಲಿ ಇದ್ದಂತವರು, ಅವರೆಲ್ಲರಿಗೂ ಕೂಡ ಹಾಗಾದ್ರೆ ಸಿಟ್ಟು ಬಂದಿರುತ್ತೆ, ಕೋಪ ಇರುತ್ತೆ, ಮನಸ್ತಾಪ ಆಗಿರುತ್ತೆ. ಕೇವಲ ರಾಜ್ಯದ ಬಿಜೆಪಿ ನಾಯಕರುಗಳು ಮಾತ್ರ ಅಲ್ಲ, ಪಾಲಿಕೆಯ ನಾಯಕರುಗಳಲ್ಲೂ ಕೂಡ ಈಗ ಈ ರೀತಿಯ ಮನಸ್ತಾಪಗಳು ಬರೋದಕ್ಕೆ ಶುರುವಾಗಿದೆ. ಉಪಮೇಯರ್ ಆಕಾಂಕ್ಷಿಯಾಗಿದ್ರು ಮಹಾಲಕ್ಷ್ಮಿಯವರಿಗೂ ಕೂಡ ಅಸಮಾಧಾನ ಆಗಿದೆ ಅಂತ. ಉಪಮೇಯರ್ ಆಕಾಂಕ್ಷಿಯಾಗಿದ್ರು ಅವರು, ನನ್ನ ಹೆಸರು ಏನಾದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ರು ಪಾಪ ಮಹಾಲಕ್ಷ್ಮಿ ಅವರು. ಅವರು ಕೂಡ ಆಕಾಂಕ್ಷಿನೇ, ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ, ಆಯ್ಕೆ ಆದ್ಮೇಲೆ ಅಧಿಕಾರ ಅನ್ನೋದು ಬೇಕಾಗಿದೆ. ಆದ್ರೆ ಎಲ್ರಿಗೂ ಕೊಡಕ್ ಆಗಲ್ವೇ. ಮೋಹನ್ ರಾಜ್ ಅವರನ್ನ ಉಪಮೇಯರ್ ಆಗಿ ಆಯ್ಕೆ ಮಾಡಲಾಗಿದೆ, ಉಪಮೇಯರ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಆರ್ ಅಶೋಕ್ ಅದನ್ನ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ದಾರೆ ಆರ್ ಅಶೋಕ್. ಇನ್ನು ಮಹಾಲಕ್ಷ್ಮಿಯವರು ಕೂಡ ಉಪಮೇಯರ್ ಅಭ್ಯರ್ಥಿಯ ಆಕಾಂಕ್ಷಿ, ಪಾಪ ಅವರ ಹೆಸರನ್ನು ಕೂಡ ಹೇಳಲಿಲ್ಲ. ಇಲ್ಲಿ ಬಹಳ ಗೊಂದಲ, ಕೊನೆ ಮೂಮೆಂಟ್ ಅಲ್ಲಿ ಗೊಂದಲ ಎಲ್ಲದಕ್ಕೂ ಕೂಡ.